ದರ್ಶನ್ ಸೇರಿ ನಾಲ್ವರ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗಲಿದೆ. ಇದರ ಕುರಿತು ಒಂದು ಅಪ್ಡೇಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದಿಗೆ ದರ್ಶನ್ ಸೇರಿ ನಾಲ್ವರ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ದರ್ಶನ್, ವಿನಯ್, ಧನ್ರಾಜ್, ಪ್ರದೋಷ್ ಕಸ್ಟಡಿ ಇಂದು ಅಂತ್ಯವಾಗಲಿದೆ. ಇಂದು ಮಧ್ಯಾಹ್ನ ದರ್ಶನ್ ಸೇರಿ ನಾಲ್ವರನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ನಾಲ್ವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಆಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಇಂದು ದರ್ಶನ್ ಸೇರಿ ನಾಲ್ವರ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ಮತ್ತೆ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಕೇಳುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ರು. ಇಂದು ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ಅಂತ್ಯವಾದ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಆಪ್ತರಾದ ವಿನಯ್, ಪ್ರದೋಷ್, ಧನ್ರಾಜ್ ಅವರನ್ನು ಪೊಲೀಸರು ನಗರದ ACMM ನ್ಯಾಯಾಲಯಕ್ಕೆ ಇವತ್ತು ಹಾಜರುಪಡಿಸಲಿದ್ದಾರೆ. ಈಗಾಗಲೇ ಪ್ರಕರಣದ ತನಿಖೆಗಾಗಿ 3 ಬಾರಿ ಅವರನ್ನ ಕಸ್ಟಡಿಗೆ ಪಡೆಯಲಾಗಿತ್ತು. ಮತ್ತೆ ಪೊಲೀಸರು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಗಾದಲ್ಲಿ ದರ್ಶನ್ ಮತ್ತು ಸಹಚರರು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರುವುದು ಬಹುತೇಕ ಖಚಿತ ಎಂಬ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈಗಾಗಲೇ 2011 ಪತ್ನಿ ವಿಜಯಲಕ್ಷ್ಮಿಗೆ ಹಲ್ಲೆ ಮಾಡುವ ಮೂಲಕ ಪರಪ್ಪನ ಅಗ್ರಹಾರ ಸೇರಿದ್ರು. ಇದೀಗ ಮತ್ತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರುವುದು ಬಹುತೇಕ ಖಚಿತ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಆಪ್ತರಾದ ವಿನಯ್, ಪ್ರದೋಷ್, ಧನ್ರಾಜ್ ಹೀಗೆ ಇವರಿಷ್ಟು ಜನ 4 ಜನಂದು ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾಗತ್ತೆ. ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರುವ ಸಾಧ್ಯತೆ ದಿಟ್ಟವಾಗಿ ಕಾಣ್ತಾ ಇದೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿವೇಕ್, ದರ್ಶನ್ ಸೇರಿ ನಾಲ್ವರ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗಲಿದೆ. ಇವರಿಗೆ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ಮತ್ತೆ ಏನಾದ್ರೂ ಇವರಿಗೆ ನ್ಯಾಯಾಂಗ ಬಂಧನ ಆಗುತ್ತಾ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಸುರಭಿ, ಈಗಾಗ್ಲೇ ಆರೋಪಿಗಳೇನಿದ್ದಾರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳೇನಿದ್ರು, ಅಷ್ಟು ಆರೋಪಿಗಳಿಗೆ ಮೊನ್ನೆ ಅಷ್ಟೇ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯವಾಗಿತ್ತು. ಈ ನಿಟ್ಟಿನಲ್ಲಿ ಅವರಿಗೆ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ 4 ಜನಕ್ಕೆ ಮಾತ್ರ ಕೇಳ್ಕೊಂಡ್ರು ಪೊಲೀಸ್ನವರು. ಈ ತನಿಖಾ ತಂಡ ಏನಿದೆ ಅವ್ರು 4 ಜನಕ್ಕೆ ಮಾತ್ರ ಬೇಕು ಅಂತ ಕೇಳ್ಕೊಂಡಿದ್ರು. ಈ ನಿಟ್ಟಿನಲ್ಲಿ 4 ದಿನಗಳಿಗೆ ಕೇಳ್ಕೊಂಡಿದ್ರು. ದರ್ಶನ್ ಅವರಾಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇನ್ನುಳಿದವರು, ಈ ರೀತಿ 4 ಆರೋಪಿಗಳನ್ನ 4 ದಿನ ನಮಗೆ ಮತ್ತೆ ಪೊಲೀಸ್ ಕಸ್ಟಡಿ ಬೇಕು ಅಂತ ಕೇಳಿದ್ರು. ಅವರಿಗೆ ಸೂಕ್ತವಾದ ಸಾಕ್ಷ್ಯಗಳು ಇನ್ನೂ ಲಭ್ಯವಾಗಿಲ್ಲ. ನಮಗೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಮಾಡಿರುವಂತ ಸಂದರ್ಭದಲ್ಲಿ ಯೂಸ್ ಆಗಿರುವಂತಹ ಕೆಲವೊಂದು ಡಿವೈಸ್, ಅದು ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿರುವಂತಹ ಡಿವೈಸ್ ಆಗಿರ್ಬೋದು, ಅದೆಲ್ಲಿಂದ ತಂದ್ರು, ಈ ವಿಚಾರಗಳನ್ನ ನಡೆಸಬೇಕಾಗಿದೆ. ಮತ್ತು ರೇಣುಕಾಸ್ವಾಮಿ ಮೊಬೈಲ್ ಕೂಡ ಸಿಕ್ಕಿಲ್ಲ, ಹಾಗಾಗಿ ನಮಗೆ ಇನ್ನೂ ಪೊಲೀಸ್ ಕಸ್ಟಡಿಗೆ ಬೇಕಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸ್ ಅವರು ಕೂಡ ಆಕ್ಷೇಪಣೆಯನ್ನ ಮಂಡಿಸಿದ್ರು. ಈ ನಿಟ್ಟಿನಲ್ಲಿ 2 ದಿನಗಳ ಕಾಲ ನ್ಯಾಯಾಲಯ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು ದರ್ಶನ್ ಮತ್ತು ಇನ್ನುಳಿದ 3 ಆರೋಪಿಗಳಿಗೆ. ಆ 2 ದಿನಗಳ ಕಾಲ ಕಸ್ಟಡಿ ಏನ್ ಕೊಟ್ಟಿದ್ರು ಅದು ಇವತ್ತಿಗೆ ಅಂತ್ಯಗೊಳ್ಳುತ್ತೆ. ಬಹುತೇಕ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರೆ ಪೊಲೀಸ್ ಅವರು ಮತ್ತೆ ಎನ್ಕ್ವೈರಿ ಮಾಡೋದಕ್ಕೆ ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಅವ್ರದ್ದು ಅವರಿಗೆ ಕೇಳುವುದು ಬಹುತೇಕ ಡೌಟ್ ಅಂತಾನೆ ಕಂಡು ಬರ್ತಿದೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಬಹುತೇಕ ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬಹುದು ಸುರಭಿ. ಎಸ್, ಥ್ಯಾಂಕ್ ಯು ವಿವೇಕ್, ತಮ್ಮೆಲ್ಲ ಡೀಟೇಲ್ಸ್ಗೆ.